ಸರಿ, ಆದ್ರೆ ನಿನ್ ಮೊದಲು ಕೆಳಗಿಳಿ. ಹಿ ಲವ್ಸ್ ಮೀ, ಹಿ ಲವ್ಸ್ ಮೀ ನಾಟ್. ಸವಿತಾ, ಇನ್ನು ಯಾಕೆ ಇಲ್ದೇ ಇರೋ ಅನುಮಾನ ನಿನ್ಗೆ? ಅವ್ರು ಇಲ್ಲೇ ಇದಾರಲ್ವಾ, ಬರ್ತಾರೆ, ನಡಿ ನೀನು. ಅಕ್ಕ ನೀನು ಒಂದು ನಿಮಿಷ ಇರು. ವಿದ್ಯಾ, ಹೋಗಿ ನಿನ್ನ ಗಂಡನ ಕರ್ಕೊಂಡು ಬಾ, ನಾನು ಏನೋ ಸ್ವಲ್ಪ ಮಾತಾಡಬೇಕು. ಅಯ್ಯೋ, ನಿನಗೆ ಕಡೆ ಹೇಳಿದ್ದು ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಮಾತಾಡಬೇಕು, ಹೋಗಿ ನಿನ್ನ ಗಂಡನ ಕರ್ಕೊಂಡು ಬಾ ಅಂದೆ. ಕರ್ಕೊಂಡು ಬಂದ್ರಾಯ್ತಪ್ಪ, ಇಲ್ಲೇ ತಾನೇ ಇದ್ದಾನೆ? ಇದ್ದಾರೆ, ಇದ್ದಾರೆ. ಆದರೆ ಅವನು ಆಫೀಸಿಂದ ಬಂದ ತಕ್ಷಣ ಒಂದು ಗಂಟೆಗಟ್ಟಲೆ ಬಾತ್ರೂಮಲ್ಲಿ ಸೇರ್ಕೋತಾನೆ, ಕ್ಲೀನು ಅದು ಇದು ಅಂತ. ಕರೆಕ್ಟ್, ಕರೆಕ್ಟ್. ಅವರು ಬಾತ್ರೂಮಲ್ಲೇ ಇದ್ದಾರೆ. ಹೌದಾ? ಮತ್ತೆ ಬಾತ್ರೂಮಲ್ಲಿ ಏನು ಸೌಂಡೇ ಇಲ್ಲ. ಅವರು ಸದ್ದೆ ಮಾಡಲ್ಲ, ತುಂಬ ಕ್ಲೀನು. ಅಯ್ಯ, ಸದ್ದಿಗೂ ಕ್ಲೀನ್ಗೂ ಏನೇ ಸಂಬಂಧ? ಸಬಿ, ನನ್ನ ಸೊಸೆಗೆ ಏನೇನೋ ಕೇಳಿ ತಲೆ ತಿನ್ಬೇಡ. ವಿದ್ಯಾ, ನಿನ್ನ ವೀನು ಕರ್ಕೊಂಡು ಬೇಗ ಬಾ ಅಮ್ಮ. ನೀನು ನಡಿಯ ಸಬಿ, ಬಾ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್, ನೈಸ್ ಡಿನ್ನರ್. ಈ ಗೆಜ್ಜೆ ನನ್ನ ವಿದ್ಯಿನ್ ಕೊಟ್ಟಿರೋ ತರನೇ ಇದೆ. ಇರೋದಲ್ಲ, ಅದೇ ಇದು, ನೀನೇ ಕೊಟ್ಟಿರೋದು. ವಾಟ್, ಅದು ನಿನ್ನದೇ ಹೇಗೆ ಬಂತು? ಅದು ವಿದ್ಯಾನೇ ಕೊಟ್ಲು. That's not fair. Vidya, come on. Vinu, I liked it. Tumba chanagide. Yeah, that's okay. But Vidya hag maadbardalwa. Ammani gotade bejar maadkotare. Vidini beerde hogidre wardrobe alli idbekagittu. Ninige yak kodbekagittu? Raksha, please don't mind. Idin Vidin vapas kodbidu. Amman gotagbidutte. ವಿದ್ಯಿನ್ ನಾನು ಹೇಳ್ತೀನಿ, ಸರಿನಾ? ವಾಪಸ್ ಕೊಟ್ಬಿಡು. ವಿನಯ್ ಅಲ್ಲೇ, ನೀನೊಬ್ಳೆ ಬರ್ತಾ ಇದೀಯಾ? ಅರು, ಅದು ಅವ್ರಿಗೆ ತುಂಬ ಸುಸ್ತಾಗಿದೆಯಂತೆ ಆಫೀಸಿಂದ ಬಂದು. ನಾನೇ ಅವ್ರಿಗೆ ಊಟ ತೊಗೊಂಡು ಹೋಗ್ತೀನಿ. ಹೌದಂತೆ, ಮೊದಲು ಈ ಥರ ಇರಲಿಲ್ಲ ವಿನು. ಅದೇನೋ ಹೇಳ್ತಾರಲ್ಲ, ಮದುವೆ ಆದಮೇಲೆ ಗಂಡ್ಮಕ್ಳು ಬದಲಾಗ್ತಾರೆ ಅಂತ, ಹಾಗಾಯಿತು. ಹಾಗೆಲ್ಲ ಏನೂ ಇಲ್ಲ ಅವರು, ನೀನು ಸುಮ್ಮನೆ ಏನೇನೋ ಅನ್ಕೋಬೇಡ. ಏನು ಗಡಿಬಿಡಿ ಮಾಡ್ಕೋಬೇಡ, ಆರಾಮಾಗೆ ಹಾಕು. ನಾನೇ ತೊಗೊಂಡೋಗಿ ಅವನು ಕೊಟ್ಬಿಡ್ತೀನಿ. ಅವರಿಗೆ ಹುಷಾರು ಕಣೆ, ಅವನ ಮುಂದೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ. ಮತ್ತೆ ಅದಕ್ಕೂ ಗಲಾಟೆ ಮಾಡ್ಕೋತೀರ ನೀವು. ಸರಿ, ನನಗೆ ಫೋನ್ ಬರ್ತಾ ಇದೆ, ನಿನ್ನ ಗಂಡನಿಗೆ ನೀನೇ ಊಟ ಹಾಕೊಂಡು ಹೋಗ್ಕೊಡು. ರಕ್ಷಾ, ಇವಳಾಕೆ ನನಗೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ. ಹಲೋ ಅಮ್ಮ, ವಿದ್ಯಿಂದ ಅತಿಯಾಗೋಯ್ತು ನೋಡು. ನನಗೆ ಟೆರೆಸೆ ಕರ್ಕೊಂಡ್ಬಂದು ಲಾಕ್ ಮಾಡಿಬಿಟ್ಟು ಹೊರಟೋಗಿದ್ದಾಳೆ.
ಹೀಗೆಲ್ಲ ಹುಡುಗಾಟ ಆಡಿದ್ರೆ ನನಗೆ ಇಷ್ಟ ಆಗಲ್ಲ. ಮೊದಲು ಅವಳಿಗೆ ಲಾಕ್ ಓಪನ್ ಮಾಡಕ್ಕೆ ಹೇಳು. ಪಾಪ ರಕ್ಷಾ ಕೂಡ ಇಲ್ಲೇ ಬಂದವಳು ಸಿಕ್ಕಾಕೊಂಡಿದ್ದಾಳೆ. ನನ್ನ ಜೊತೆಗೆ ಇದ್ದಾಳೆ. ಮೊದಲು ವಿದ್ಯನಿಗೆ ಲಾಕ್ ಓಪನ್ ಮಾಡಕ್ಕೆ ಹೇಳಮ್ಮ. ಹಾ ವಿದ್ಯಾ, ನೀನು ಊಟ ಎಲ್ಲಿ ಕೊಡಬೇಕು ಅಂದೆ? ಅವ್ರ ರೂಮ್ಗೆ. ವಿನು, ಯಾಕೆ ಫೋನ್ ಮಾಡಕ್ ಹೋದೆ ಮತ್ತೆ? ಈ ವಿದ್ಯಾ ಮಾಡಿ ಸರಿ ಇಲ್ವಲ್ಲ. ಥ್ಯಾಂಕ್ ಗಾಡ್ ನಿಂತ ಫೋನ್ ಇತ್ತು. ಬಂದಾಗಲೇ ಗೊತ್ತಿದ್ರೆ ಅವಾಗಲೇ ಕಾಲ್ ಮಾಡ್ತಿದ್ದೆ. ಅಮ್ಮನ್ಗೆ ಹೇಳಿದ್ದೀನಿ ಈ ಜೈಲಿಂದ ರಿಲೀಸ್ ಆಗ್ತೀವಿ. ಇದೇ ಚೆನ್ನಾಗಿತ್ತು. ವಾಟ್? ಅಲ್ಲ, ಇದೇ ಒಂಥರ ಚೆನ್ನಾಗಿತ್ತು ಅಂದೆ. ನನಗೆ ಇರಿಟೇಟ್ ಆಗ್ತಿದೆ ಆ ವಿದ್ಯಾ ಮಾಡಿದ ಕೆಲಸ. ಎನಿವೇ ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಅ ನೈಸ್ ಫುಡ್. ರಕ್ಷಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನೀನು ಫೋನ್ ಮಾಡೋದು ಗೊತ್ತಿದ್ರೆ ಫೋನ್ ಸಿಗೋ ಹಾಗೆ ಇಡ್ತಿರ್ಲಿಲ್ಲ. ಈಗಾರು ಅತ್ತೆಗೆ ಬೇರೆ ಹೇಳಿದ್ದಾನೆ. ವಿದ್ಯಾ ಬಾಯ್ ಬಿಟ್ರೆ ನಾನು ಸಿಕ್ಕಾಕೋತೀನಲ್ಲ. ಏನು ಮಾಡಲಿ? ರಕ್ಷಾ, ಯುವರ್ ಫುಡ್. ಹೀಗೆ ಬಿಟ್ರೆ ಬ್ಯಾಕ್ಟೀರಿಯಾ ಸೇರ್ಕೊಂಡ್ಬಿಡುತ್ತೆ. ಫಿನಿಶ್ ಇಟ್. ವಿದ್ಯಾ, ವಿನು ರೂಮಲ್ಲೇ ಇದ್ದಾನಮ್ಮ. ಊಟ ಅಲ್ಲಿಗೆ ತೊಗೊಂಡೋಗ್ತಾ ಇದೆಯಾ? ಹ್ಞೂ ಅವರು. ನಿನ್ನ ಮಗನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಟೈಮಿಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದರೆ ಅಷ್ಟೇ, ಮೇಲೆ ನನ್ನ ಮೇಲೆ ರೇಗಾಡ್ಬಿಡ್ತಾರೆ. ನೀನು ಸುಳ್ಳೇ ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಕಣೆ. ಸುಳ್ಳ್ಯಾಕೆ ಹೇಳ್ತಾ ಇದೆಯಾ? ಅರು ಅದು ಈಗ ಫೋನ್ ಮಾಡಿದ್ದು ವಿನುನೇ. ಈಗಲೂ ವಿನು ರೂಮಲ್ಲೇ ಇದ್ದಾನೆ ಅಂತ ಹೇಳ್ತೀಯ ವಿದ್ಯಾ? ಅರು, ನಾನು ನಿನ್ಗೆ ಆಮೇಲೆಲ್ಲ ಹೇಳ್ತೀನಲ್ಲ. ಆಮೇಲೆ ಏನೇ ಹೇಳೋದು? ವಿನು ಆಫೀಸಿಂದ ಬಂದ ತಕ್ಷಣ ದರ ದರ ಅಂತ ಹೇಳ್ಕೊಂಡು ಹೋದ್ಯಲ್ಲ, ನಾನು ಏನಕ್ಕೂ ಅಂತ ಅನ್ಕೊಂಡಿದ್ದೆ. ಯಾಕೆ ಹೇಗೆಲ್ಲ ಮಾಡ್ತಿದ್ಯಾ? ಈ ಥರ ಮಾಡ್ತಿದ್ಯಾ, ನಿನ್ಗೇನು ಅನ್ಸಲ್ವಾ? ಯಾಕೆ ಹೀಗೆಲ್ಲ ಆಡು, ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಅರು ಪ್ಲೀಸ್ ಅರು, ಹೀಗೆಲ್ಲ ಬೈಬೇಡ. ನನಗೆ ಗಳು ಬರುತ್ತೆ. ದಯವಿಟ್ಟು ನನ್ನ ಮಾತು ಕೇಳು. ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಏನು ಮಾಡಿಲ್ವಾ? ಏನು ಮಾಡಿಲ್ವೇನೆ ನೀನು? ನೀನು ಏನು ಮಾಡಿದ್ಯಾ ಅಂತ ತೋರಿಸ್ತೀನಿ ನಡಿ. ಅರು ಅದು ಸವಿತಾ, ಅದು ಯಾಕೆ ಒಳ್ಳೆ ಎಮ್ಮೆನ ಹೇಳ್ಕೊಂಡು ಹೋದಂಗೆ ಹೇಳ್ಕೊಂಡು ಹೋದ್ರು? ಆವಾಗಲೇ ವಿದ್ಯಾನು ವಿನೋನ್ ಹಿಂಗೆ ಹೇಳ್ಕೊಂಡು ಹೋಗಿದ್ದಲ್ವಾ? ಹ್ಞೂ, ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿಲ್ವಾ ನಿಮಗೆ ಎಲ್ಲಿ ಏನೋ ನಡೀತಿದೆ ಅಂತ? ನನ್ನ ಗಂಡನ ಮೇಲೆ ಆಣೆ. ಬನ್ನಿ ಹೋಗಿ ನೋಡೋಣ. ಹ್ಞೂ ವಿನೋ, 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 ಇದು ರೂಮ್ ಅಲ್ವಾ? ಅಲ್ಲಾರು ಅದು ಯಾಕೆ ಯಾಕೆ ಸುಳ್ಳು ಹೇಳ್ದೆ? ಯಾಕೆ ಲಾಕ್ ಮಾಡ್ದೆ? ಯಾರಾದ್ರೂ ಹೀಗೆ ಮಾಡ್ತಾರಾ? ಇದನ್ನ ತಮಾಷೆ ಮಾಡೋದು ಅಂತ ಹೇಳಲ್ಲ, ಮನುಷ್ಯತ್ವ ಇಲ್ದಂಗೆ ನಡ್ಕೊಳ್ಳೋದು ಅಂತ ಹೇಳ್ತಾರೆ. ವಿದ್ಯನ್ಗೆ ಲಾಕ್ ತೆಗೆ ಕೇಳಮ್ಮ, ನನಗೆ ಇರಿಟೇಟ್ ಆಗ್ತಿದೆ. ಲಾಕ್ ನಾನು ಮಾಡಿಲ್ಲ. ಇದೇನ್ ವಿದ್ಯಾ ಹೀಗೆ ಹೇಳ್ತಿದ್ಯಾ?
ರಕ್ಷಾ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಂಗ್ ಗೊತ್ತಿಲ್ಲ, ನನ್ ಟೆರೆಸ್ನಲ್ಲಿ ಇರೋದಕ್ಕೆ ಅಂತ ಬಂದೆ. ಏನೋ ವಿದ್ಯಾ ವಿನು ವಾಯ್ಸ್ ಕೇಳಿಸ್ತಲ್ಲ ಅಂತ ಬಂದ್ರೆ ವಿದ್ಯಾ ವಿನುನ ಒಳಗ್ ಬಿಟ್ಟು ಹೊರಗಿಂದ ಲಾಕ್ ಮಾಡ್ಬಿಟ್ಲು. ವಿದ್ಯಾ, ಏನಿದು ಬುದ್ಧಿ ಇದೆಯಾ ನಿನಗೆ? ವಿನುನ್ ಯಾಕೆ ಕೂಡ ಹಾಕಿದ್ಯಾ? ಆಫೀಸಿಂದ ಬಂದವನ್ನ ನೇರವಾಗಿ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕಿದಾಳೆ. ಯಾಕೆ ಅಂತ ಕೇಳಿದ್ರೆ ಬಾಯೇ ಬಿಡಲ್ಲ. ಹೇಳು ವಿದ್ಯಾ, ಲಾಕ್ ಯಾಕೆ ಮಾಡಿದೆ? ಅದು ನನಗೆ ಗೊತ್ತಾಗ್ಲಿಲ್ಲ. ಲಾಕ್ ಮಾಡಿದ್ಯಾ ಅಂದ್ಮೇಲೆ ಮುಖ ನೋಡ್ಕೊಂಡು ಯಾಕೆ ನಿಂತಿದ್ಯಾ? ತೆಗಿ ಬೀಗಣ. ಈಗ ಹೇಳೆ, ಏನ್ ಮಾಡ್ದೆ ಅಲ್ವೇ? ಯಾರಾದ್ರೂ ಈ ತರ ಆಡ್ತಾರ? ಅಥವಾ ಯಾರಿಂದನಾದ್ರೂ ಹೀಗ ಆಡ್ತಿದ್ಯಾ? ಏ ವಿದ್ಯಾ, ಕೀನ ಕೆಳಗೆಸ್ಬಿಟ್ಟಿದ್ಯಾ? ಕಿರುಚ್ಕೊಂಡು ಹೋದೆ, ಈಗೇನು ಮಾತಾಡ್ದಲೆ ಸುಮ್ನೆ ನಿಂತಿದ್ಯಾ ಅಲ್ವಾ ವಿನು? ವಿದ್ಯಾ, ದಿಸ್ ಇಸ್ ಡಿಸ್ಗಸ್ಟಿಂಗ್. ಕೀ ಎಲ್ಲ ಹಾಕಿದೆ ಹೇಳು. ಹಾ, ಬೀಗ ಕೆಳಗೆ ಹಾಕ್ಬಿಟ್ಟೆ. ವಾಟ್? ಏ ಕಪಿ, ಕೀನ ಪಕ್ಕದ ಸೈಟಲ್ಲಿ ಎಸ್ದಿಯಾಳಂತೆ. ಅದು ಯಾವ ಪಾಪಸ್ ಕಳ್ಳಿ ಗಿಡದ ಕೆಳಗಡೆ ಬಿದ್ದಿದ್ಯೋ, ಹೋಗಿ ಎತ್ಕೊಂಬರ. ಮಮ್ಮಿ, ದಿಸ್ ಇಸ್ ಟೂ ಮಚ್. ನೋಡು, ಇದರಿಂದ ರಕ್ಷಣೆ ತೊಂದರೆ ಆಗ್ತಿದೆ. ತೊಂದರೆ ಆಗ್ಬಾರ್ದು ಅಂತಾನೆ ರಜಾ ಹೇಳ್ತಾ ಇರೋದು. ಬೇಗ ಹೋಗಿ ಕೀ ತಗೊಂಡ್ ಬಾ. ಹೋಗ. ವಿದ್ಯಾ, ಏನ್ ನಡೀತಾ ಇದೆ ಅಂತ ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ. ಒಳಗಡೆಯಿಂದ ಕೀ ಹಾಕ್ಬಿಟ್ಟಿಸಿದ್ರೆ ಆ ಕಡೆ ತಾನೆ ಬೀಳ್ಬೇಕು. ರಕ್ಷಾ ವಿನು ಅವ್ರು ಇರೋ ಕಡೆಯಿಂದ ಬಿದ್ದಿದ್ಯಲ್ಲ. ಏನೋ ನಡೆದಿದೆ. ವಿದ್ಯಾ, ಯಾಕೆ ಹೀಗ್ ಮಾಡ್ದೆ? ಜೋಕ್ ಅನ್ಕೊಂಡೆ ಅಂದ್ರೆ ನಿನ್ನಂತ ಇಡೀಟ್ ಇನ್ನೊಬ್ರು ಇಲ್ಲ. ನನ್ಗಿರೋ ವೀಕ್ನೆಸ್ ಗೊತ್ತಿತ್ತಲ್ವಾ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತಾನು ಹೇಳ್ದೆ, ಕೂಡಾಕಿ ಹೊರಟೋಗಿದ್ಯಾ. ರಕ್ಷಾ ಇದ್ದಿದ್ದಕ್ಕೆ ಬಚಾವ್. ಸರಿಯಾದ ಟೈಮ್ ಊಟ ಆಯ್ತು. ಊಟ ಆಯ್ತಾ? ಹೇಗೆ? ರಕ್ಷಾ ಟೆರೆಸ್ನಲ್ಲಿ ಇರಬೇಕು ಅಂತ ಊಟ ತಂದಿದ್ಲಂತೆ. ಅದು ಇವತ್ತು ಟೆರೆಸ್ನಲ್ಲಿ ತುಂಬಾ ಚೆನ್ನಾಗಿತ್ತು ಗಾಳಿ, ಅದಕ್ಕೆ ಇದ್ದೆ. ತಿನ್ನಕ್ಕಿತ್ತಲ್ಲ ಅಂತ ವಿನುಗೂ ಕೊಟ್ಟೆ. ರಕ್ಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಏಯ್, ರಕ್ಷಾ ಹಾಕಿರೋ ಗೆಜ್ಜೆ ವಿನು ವಿದ್ಯುನ್ ಕೊಡ್ಸಿದ್ದಲ್ವಾ? ನಾನು ಹೇಳಿದ್ನಲ್ಲ ರಕ್ಷಾ. ಸಾರಿ, ಅದು
ಅಮ್ಮ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ವಿದ್ಯೆ ರಕ್ಷಣೆ ಕೊಟ್ಟಿದ್ದಾಳೆ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಗಂಡನ್ ಕೂಡ ಹಾಕೋದು, ಗಂಡ ಕೊಟ್ಟಿದ್ ಗಿಫ್ಟ್ನ ಇನ್ಯಾವಳಿಗೋ ಕೊಡೋದು, ಏನ್ ಅನ್ಕೊಂಡಿದ್ಯಾ ವಿದ್ಯಾ ನೀನು? ವಿದ್ಯಾ, ನೀನು ಕಾರಣ ಇಲ್ಲದೆ ಏನು ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾ ನಿನ್ ಬಗ್ಗೆ ಅನ್ಕೊಂಡಿದ್ದನ್ನೆಲ್ಲ ಸುಳ್ಳು ಮಾಡಿಬಿಟ್ಟೆ. ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀಯ? ನಾನು ಸಂತೋಷವಾಗಿರೋದು ನಿನಗಿಷ್ಟ ಇಲ್ಲ ಅಂದರೆ ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡು, ಸತ್ತೋಗ್ಬಿಡ್ತೀನಿ. ಅರು, ದಯವಿಟ್ಟು ಹಾಗನ್ಬೇಡ. ಅರು, ಮಾತಾಡ್ಬೇಡಮ್ಮ ನೀನು. ನಿನ್ನ ಪಾಲಿಗೆ ನಾನು ಇವತ್ತಿಂದ ಸತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಹಾಗೆಲ್ಲ ಮಾತಾಡಬೇಡ. ಈಗ ನೋಡು, ನಾನು ಕೊಟ್ಟಿರೋದು ವಿದ್ಯಾನ ಹತ್ರ ಇರಬೇಕು, ಇರುತ್ತೆ. ರಕ್ಷ ಪ್ಲೀಸ್ ಅರ್ಥ ಮಾಡ್ಕೋ, ಇದನ್ನ ವಿದ್ಯನ್ ವಾಪಸ್ ಕೊಟ್ಬಿಡು. ಅಮ್ಮ ನೋಡು, ಈಗ ರಕ್ಷ ಇದನ್ನ ವಿದ್ಯನ್ ವಾಪಸ್ ಕೊಡ್ತಾಳೆ. ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಮಾ ಅಳ್ಬೇಡ. ವಿದ್ಯಾ, ಇನ್ನೊಂದು ಸಾರಿ ಈ ಥರ ಜೋಕ್ ಮಾಡಿದ್ರೆ ಸರಿಯಾಗಿರಲ್ಲ. ಛೇ, ಎಲ್ರಿಗೂ ಬೇಜಾರು ಮಾಡಿಬಿಟ್ಟೆ. ಅಮ್ಮ ನಡಿ ಪ್ಲೀಸ್. ಮಾ ಈಗೇನು ಮಾತಾಡಬೇಡ, ನಡಿ. ವಿದ್ಯಾ, ನಾಟಕ ಮಾಡಬೇಡ. ಇನ್ನೊಂದ್ಸರಿ ಈ ಥರ ಮಾಡಿದ್ರೆ ಸಿಗ್ದಾಕ್ಬಿಡ್ತೀನಿ. ಸವಿತಾ, ಯಾಕೋ ಎಲ್ಲ ವಿಚಿತ್ರವಾಗಿದೆ. ಈ ಮನೆ ಕಟ್ಟಕ್ಕಿಂತ ಮುಂಚೆ ಖಾಲಿ ಸೈಟಲ್ಲಿ ಯಾರೋ ಮಾಟ ಮಂತ್ರ ಮಾಡಿರಬೇಕು. ಹ್ಞೂ, ಅದಕ್ಕೆ ಈ ಮನೆ ಹೆಣ್ಮಕ್ಳೆಲ್ಲ ಒಂಥರ ಆಡ್ತಾರೆ. ರೀ, ಈ ಕೆಲಸ ಮಾಡಿರೋದು ವಿದ್ಯೆನೆ ಅಂತ ನಿಮ್ಗೆ ಅನಿಸುತ್ತಾ? ಆ ನಂಬಿಕೆ ನಿಮ್ಗಿದೆಯಾ? ಅಲ್ಲ, ನನ್ನ ಮನಸ್ಸಲ್ಲಿರೋ ಮತ್ತು ನೀನೇ ಹೇಳ್ಬಿಟ್ಟಲ್ಲ. ಟೆರೆಸ್ ಗೇಟ್ನ ಲಾಕ್ ಮಾಡಿ ಟೆರೆಸ್ಸಿಂದ ಎಸೆದ್ರೆ ಅದು ಟೆರೆಸ್ ರೈಟ್ಗೆ ತಾನೇ ಬೀಳಬೇಕು. ಆದರೆ ಕೀ ಬಿದ್ದಿದ್ದು ಟೆರೆಸ್ ಲೆಫ್ಟ್ ಸೈಡ್ಗೆ, ಅಂದರೆ ಆಚೆ ಕಡೆಯಿಂದನೇ ಯಾರೋ ಲಾಕ್ ಮಾಡಿ ಆ ಕಡೆ ಎಸ್ತಿರ್ಬೇಕು. ಆಹಾ, ನನ್ನ ಮಗನೇ ಕಪಿ, ಎಂಥ ಮಾತು ಹೇಳಿದ್ಯೋ. ಒಂದು ಕೆಲಸ ಮಾಡು, ಈ ವಿಚಾರನ ನೀನು ಮನೇಲಿ ಎಲ್ಲರೂ ಕೂತಿದಾಗ ಹೇಳು. ಆಗ ನೋಡು ಈ ಕೆಲಸ ಮಾಡಿದವ್ರು ಯಾರು ಅಂತ ಗೊತ್ತಾಗತ್ತೆ. ನನ್ನ ಗಂಡನ ಮೇಲೆ ಆಣೆ. ಈಗ
ಎಲ್ಲ ಸರಿ ಹೋಗ್ತಿದೆ. ನನ್ನ ವಿನು ನಿನಗೆಲ್ಲರ ಮುಂದೆ ಬೈದ, ನನ್ನ ಎಲ್ಲರ ಮುಂದೆ ಹೊಗಳ್ದ. ಇದು ಸರಿ ಮಾಡೋದು ಅಂದರೆ ನೀನು ಯಾವಾಗಲೂ ಹೇಳ್ತೀಯಲ್ಲ, ಆಗಲ್ಲ ವಿದ್ಯಾ. ಈಗಷ್ಟೇ ಈ ಗೆಜ್ಜೆ ನಿನ್ನ ಕೈಯಲ್ಲಿದೆ, ಆದಷ್ಟು ಬೇಗ ಅದು ನನ್ನ ಕೈಲಿ ಬರೋ ಹಾಗೆ ನಾನು ಮಾಡ್ತೀನಿ. ಅಲ್ಲಿವರೆಗೂ ಈ ಗೆಜ್ಜೆ ನಿನ್ನ ಕೈಯಲ್ಲೇ ಇರಲಿ.